ನಮಸ್ಕಾರ ಸ್ನೇಹಿತರೆ ಕನ್ನಡದ ಕುರುಕ್ಷೇತ್ರ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಕಾಲಿನ ಹೆಬ್ಬೆರಳಿಗಿಂತಲೂ ಪಕ್ಕದ ಬೆರಳು ಉದ್ದವಾಗಿದ್ದರೆ ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳುತ್ತದೆಂದು ಈ ದಿನದ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ನಮ್ಮ ಕೈಯಲ್ಲಿರುವ ರೇಖೆಗಳನ್ನಾಧರಿಸಿ ನಮ್ಮ ಜೀವನದ ಆಗು ಹೋಗುಗಳನ್ನು ಹೇಳುತ್ತಿರುತ್ತಾರೆ ಜ್ಯೋತಿಷ ಪಂಡಿತರು ಅದೇ ರೀತಿಯಾಗಿ ಮನುಷ್ಯರಿಗೆ ಸಂಬಂಧಿಸಿದ ಹಲವಾರು ವಿಷಯಗಳನ್ನು ನೋಡಿ ಅವರ ವ್ಯಕ್ತಿತ್ವವನ್ನು ಮತ್ತು ಅವರ ಜೀವನ ರಹಸ್ಯಗಳನ್ನು ತಿಳಿಯಬಹುದು ಪೂರ್ವಕಾಲದಲ್ಲಿ ಮದುವೆ ಮಾಡುವ ಸಂದರ್ಭಗಳಲ್ಲಿ ಮಹಿಳೆಯರನ್ನು ಹೆಚ್ಚಾಗಿ ಗಮನಿಸುತ್ತಿದ್ದರು ಮಹಿಳೆಯರ ರೂಪುರೇಷೆಗಳನ್ನು ಹಾಗೂ ಕೈಕಾಲುಗಳು ಮತ್ತು ಕಾಲುಗಳ ಬೆರಳುಗಳನ್ನು ಕೂಡ ನೋಡುತ್ತಿದ್ದರು ಇಂದಿನ ಈ ಆಧುನಿಕ ಯುಗದಲ್ಲಿ ಇದೆಲ್ಲವೂ ಮೂಢನಂಬಿಕೆ ಎಂದರೂ ಕೂಡ ಅಲ್ಲಲ್ಲಿ ಈಗಲೂ ಸಹ ಅದೇ ರೀತಿ ನೋಡುತ್ತಿರುತ್ತಾರೆ ಸ್ನೇಹಿತರೆ ನಮ್ಮ ಪೂರ್ವಿಕರು ಯಾವುದೇ ಆಚಾರ ವಿಚಾರಗಳಲ್ಲಾಗಲಿ ಪಾಲಿಸುತ್ತಿದ್ದರು ಎಂದರೆ ಅದರ ಹಿಂದೆ ಮಹತ್ವಪೂರ್ಣವಾದ ಅರ್ಥವೇ ಇರುತ್ತದೆ ಕೆಲವೊಂದು ವಿಚಾರಗಳನ್ನು ಸುಖಾಸುಮ್ಮನೆ ಹೇಳಿರುವುದಿಲ್ಲ ಅವರು ಎಲ್ಲವನ್ನೂ ಪರಿಶೀಲಿಸಿ ಕೆಲವೊಂದು ಬಾರಿ ಅವರ ಅನುಭವಗಳಿಂದಲೂ ಕೂಡ ಹೇಳಿರುತ್ತಾರೆ ಕೆಲವರು ಹಿರಿಯರು ಹೇಳಿರುವುದನ್ನು ಅಂಗೀಕರಿಸುತ್ತಾರೆ ಇನ್ನೂ ಕೆಲವರು ವಿರೋಧಿಸುತ್ತಾರೆ ಇನ್ನು ಕೆಲವು ಪೂರ್ವಿಕರು ಹೇಳುತ್ತಾ ಬಂದಿರುವ ವಿಷಯಗಳಿರುತ್ತವೆ ವಿಜ್ಞಾನವು ಎಷ್ಟು ಮುಂದುವರೆದಿದ್ದರೂ ಕೂಡ ಇಂದಿಗೂ ಸಹ ಅವುಗಳನ್ನು ಭೇದಿಸಲಾರದಂತಹ ಸತ್ಯಗಳವು ಅದೇ ರೀತಿಯಾಗಿ ಜ್ಯೋತಿಷಾಸ್ತ್ರವೂ ಸಹ ಮಾನವನ ದೇಹ ರಚನೆಯ ಆಧಾರದ ಮೇಲೆ ಆತನ ಜೀವನ ಸತ್ಯಗಳನ್ನು ಹೇಳುತ್ತದೆ ಸ್ನೇಹಿತರೆ ಮಾನವ ಈ ಸೃಷ್ಟಿಯ ರಹಸ್ಯ ಅಂತಹ ಮನುಷ್ಯರ ದೇಹ ರಚನೆಗಳು ಒಂದೇ ರೀತಿಯಾಗಿರದೆ ವಿವಿಧ ರೀತಿಗಳಲ್ಲಿ ಇರುತ್ತವೆ ಕೆಲವರು ವಿಭಿನ್ನವಾಗಿರುತ್ತಾರೆ ಶಾಸ್ತ್ರದಲ್ಲಿ ಮಾನವನ ದೇಹ ರಚನೆಯಲ್ಲಿ ಒಂದೊಂದು ಭಾಗಕ್ಕೂ ಕೂಡ ಹಾಗೆಯೇ ಒಂದೊಂದು ಮಚ್ಚಗಳಿಗೂ ಕೂಡ ಅದರದೇ ಆದ ಅರ್ಥಗಳಿರುತ್ತವೆ ಅದೇ ರೀತಿಯಾಗಿ ಮಹಿಳೆಯ ಕಾಲಿನ ಹೆಬ್ಬೆರಳಿನ ಪಕ್ಕದ ಬೆರಳು ಉದ್ದವಾಗಿದ್ದರೆ ಶಾಸ್ತ್ರ ಏನು ಹೇಳುತ್ತದೆಂದು ತಿಳಿಯೋಣ ಇವರು ಜೀವನದಲ್ಲಿ ಧೈರ್ಯದಿಂದ ಮತ್ತು ಉತ್ಸಾಹದಿಂದ ಇರುತ್ತಾರೆ ಇವರು ಸ್ನೇಹಜೀವಿಗಳು ಇವರು ಹೊಸಬರನ್ನು ಭೇಟಿಯಾಗಿ ಅವರನ್ನು ಅತಿ ಬೇಗ ಪರಿಚಯ ಮಾಡಿಕೊಳ್ಳುತ್ತಿರುತ್ತಾರೆ ಇವರು ತಮ್ಮ ಎದುರಿಗಿರುವವರನ್ನು ಹೆಚ್ಚು ಪ್ರೋತ್ಸಾಹಿಸುತ್ತಾ ಇರುತ್ತಾರೆ ಇಂತಹವರಿಗೆ ಕೆಲವೊಂದು ಶಕ್ತಿಗಳಿರುತ್ತವೆ ಅಷ್ಟೇ ಅಲ್ಲದೆ ಅವರಿಗೆ ದೈವ ಭಕ್ತಿ ಹೆಚ್ಚಾಗಿರುತ್ತದೆ ಹಸ್ತ ಸಾಮುದ್ರಿಕ ಶಾಸ್ತ್ರದ ಪ್ರಕಾರವೂ ಕೂಡ ಈ ರೀತಿಯ ಬೆರಳುಗಳನ್ನು ಹೊಂದಿರುವವರು ಬಹಳ ಬುದ್ಧಿವಂತರು ಎಲ್ಲಾ ಬೆರಳುಗಳಲ್ಲಿ ಹೆಬ್ಬೆರಳು ಚಿಕ್ಕದಾಗಿದ್ದರೆ ಅವರು ಯಾವ ಕೆಲಸವನ್ನಾದರೂ ಸರಿ ಸುಲಭವಾಗಿ ಮಾಡುತ್ತಾರೆ ಹೆಬ್ಬೆರಳಿಗಿಂತಲೂ ಪಕ್ಕದ ಬೆರಳು ಉದ್ದವಿದ್ದರೆ ಅಂತಹ ಹೆಣ್ಣು ಮಕ್ಕಳು ಯಾವ ಮನೆಯಲ್ಲಿದ್ದರೆ ಆ ಮನೆಯಲ್ಲಿ ಸಿರಿ ಸಂಪತ್ತುಗಳು ತಾಂಡವವಾಡುತ್ತಿರುತ್ತವೆ ಒಂದು ವೇಳೆ ಹೆಬ್ಬೆರಳಿಗಿಂತಲೂ ಪಕ್ಕದ ಬೆರಳು ಉದ್ದವಿದ್ದು ಅದೃಷ್ಟ ಕುಲಾಯಿಸಿಲ್ಲವೆಂದರೆ ಅವರ ಪಾದದ ಕೆಳಗೆ ಗ್ಯಾಪ್ ಹೆಚ್ಚಾಗಿರುತ್ತದೆ ಪಾದದ ಮಧ್ಯದಲ್ಲಿ ಈ ರೀತಿ ಗ್ಯಾಪ್ ಇದ್ದರೆ ಅದೃಷ್ಟವು ಬರುವುದಿಲ್ಲ ಅದೇ ಪಾದವು ಪೂರ್ತಿಯಾಗಿ ಭೂಮಿಗೆ ತಾಗಿದರೆ ಅಂದರೆ ಚಪ್ಪಟೆಯಾಗಿದ್ದರೆ ಅವರಿಗೆ ಅದೃಷ್ಟವು ಕೂಡಿ ಬರುತ್ತದೆ ಕಾಲಿನ ಹೆಬ್ಬೆರಳಿಗಿಂತಲೂ ಪಕ್ಕದ ಬೆರಳು ಉದ್ದವಿದ್ದವರು ಚಪ್ಪಲಿಗಳನ್ನು ಸಡಿಲವಾಗಿ ಧರಿಸಬೇಕು ಒಂದು ವೇಳೆ ನೀವು ಟೈಟ್ ಆಗಿರುವ ಚಪ್ಪಲಿ ಧರಿಸಿದರೆ ಕಾಲು ನೋವು ಸಮಸ್ಯೆ ಅಥವಾ ಸೊಂಟದ ನೋವಿನ ಸಮಸ್ಯೆ ಹೆಚ್ಚಾಗುತ್ತದೆ ಹೆಚ್ಚಾಗಿ ನಡೆಯದಿದ್ದರೂ ಕೂಡ ಏನು ಕೆಲಸ ಮಾಡಿಲ್ಲವೆಂದರೂ ಕೂಡ ಕಾಲು ನೋವು ಬರುತ್ತಿರುತ್ತದೆ ಸ್ನೇಹಿತರೆ ಕೇಳಿದಿರಲ್ಲವೇ ಕಾಲಿನ ಹೆಬ್ಬೆರಳಿಗಿಂತಲೂ ಪಕ್ಕದ ಬೆರಳು ಉದ್ದವಿದ್ದರೆ ನೀವೇ ಅದೃಷ್ಟವಂತರು ಎಂದು ಹೇಳುತ್ತಿದೆ ಸಾಮುದ್ರಿಕ ಶಾಸ್ತ್ರ